ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಅಪೂರ್ಣ ಅಂತೇಳಿ ಒಬ್ಬರು ಶೇರ್ ಮಾಡಿದ್ದಾರೆ ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ ಕೊನೆಯವರೆಗೂ ನೋಡಿ ಪ್ರೊಫೈಲ್ ಏನಾದರೂ ಇಷ್ಟ ಅದರಲ್ಲಿ ಬಂದು ಲೈಕ್ ಮಾಡಿ ಬನ್ನಿ ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರೆ ಹೆಸರು ಅಪೂರ್ಣ ವಯಸ್ಸು ಮೂವತ್ತು ವರ್ಷ ತುಂಬಿದೆ ಪ್ರಸ್ತುತ ಸಮಸ್ಯೆ ಚಟ ಬಹಳ ಬರುತ್ತೆ ಆದರೆ ಗಂಡ ನನಗೆ ಬೇಕಾದ ಹಾಗೆ ಗೂಟ ಕೊಡುತ್ತಿಲ್ಲ ಅಂತ ಹೇಳಿಕೊಂಡಿದ್ದಾರೆ ಸೊ ಇವಳು ವಸತಿ ಇರೋದು ಬೆಂಗಳೂರು ಪ್ರಸ್ತುತ ಬಯಕೆ ಸೊ ಚಪಾತಿಗೆ ಗೂಟ ಒಂದು ಹಾಕಿಕೊಂಡು ಚೆನ್ನಾಗಿ ಮಜಾ ಮಾಡುವ ಆಸೆ ಕೂಡ ಆಗುತ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತಾರೆ ಸೊ ನೋಡಲು ದಪ್ಪ ಮೈಕಟ್ಟು ಚೆನ್ನಾಗಿ ಎತ್ತಿಕೊಡ್ತಾಳೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆಯೇ ಕಾರ್ ವಾಲೆ ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ ಎರಡು ಸಾವಿರದ ಒಂದು ಮಾಡಲು ಸೊ ಟೊಯೋಟಾ ಯಾರಿಸ್ ವಿ ಎಕ್ಸ್ ಎಮ್ ಟಿ ಅಂಥೇಳಿ ಆ ಒಂದು ಕಾರ್ನ ಸೆಲ್ಲರ್ ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂಥೇಳಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಬನ್ನಿ ಸೊ ಗಂಡ ಸಮಸ್ಯೆ ಹೇಗಿದೆ ಅದಕ್ಕೆ ಒಂದು ಬೇರೆ ಒಂದು ಸುಖಕ್ಕೆ ಆಲ್ಮೋಸ್ಟ್ ಆಸೆ ಪಡುತ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಫಸ್ಟು ನೋಡಿ ಮುಂಚೆ ನನ್ನ ಒಂದು ಚಪಾತಿ ಮೆತ್ತಗೆ ಬಹಳ ಚೆನ್ನಾಗಿ ಟೈಟ್ ಆಗಿತ್ತು ಆದರೆ ಯಾವಾಗ ಮದುವೆ ಅದೇ ಸೊ ನಂತರ ಗಂಡ ಗಂಡ ಆಲ್ಮೋಸ್ಟ್ ಬಹಳ ಚೆನ್ನಾಗಿ ಕೇದು ಅಗಲ ಮಾಡಿದ್ದ ಸೊ ಇವಾಗ ನನ್ನ ತೂತಿನ ಒಂದು ಸನೇಹ ಕೂಡ ಬರುತ್ತಿಲ್ಲ ಅದಕ್ಕೆ ಒಬ್ಬ ಹುಡುಗನನ್ನು ಕೂಡ ಹುಡುಕುತ್ತಿದ್ದೇನೆ ಅಂತೇಳಿ ಹೇಳಿಕೊಂಡಿದ್ದಾರೆ ಸೊ ಇವಾಗ ಬರೀ ಬೆರಳು ಹಾಕಿ ಉಜ್ಜುತ್ತ ಸಮಾಧಾನ ಮಾಡಿಕೊಳ್ಳುತ್ತಿದ್ದೇನೆ ಸೊ ಯಾರಾದರೂ ಒಂದು ಅಗಲ ಒಂದು ತೂತಿಗೆ ದಪ್ಪ ಗೂಟ ಕೊಡುವಂಥ ಗಂಡು ಇದ್ದರೆ ನನಗೆ ಕರೆ ಮಾಡಿ ಅಂತೇಳಿ ತಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಶೇರ್ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಊಟದ ಒಂದು ರುಚಿ ಚೆನ್ನಾಗಿ ಕೊಟ್ಟರೆ ಹಣದ ಒಂದು ಖರ್ಚು ಕೂಡ ನಾನೇ ನೋಡ್ಕೊಳ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ಫಸ್ಟ್ ನೋಡಿ ಸೊ ನಮ್ಮ ಹತ್ತಿರ ಒಳ್ಳೆ ಹಣ ಆಸ್ತಿ ಎಲ್ಲ ಇದೆ ಆದರೆ ಗಂಡನ ಒಂದು ಚಪಾತಿ ಕೂಡ ಅಗಲ ಮಾಡೋಕೆ ಆಗ್ತಿಲ್ಲ ಸೊ ಹಾಗಾಗಿ ನನಗೆ ಒಂದು ಸುಖ ಕೂಡ ಸಿಗುತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಸುಖ ಇಲ್ಲ ಆದರೂ ಕೂಡ ನಾನು ಅವರನ್ನು ಹೊಂದಿಕೊಂಡು ಹೋಗುತ್ತಿದ್ದೇನೆ ಸೊ ನನಗೆ ಬಗ್ಗಿಸಿಕೊಂಡು ಹಿಂದೆಯಿಂದ ಒಂದು ಗೂಟ ಹಾಕಿಕೊಳ್ಳುವ ಒಂದು ಆಸೆ ಕೂಡ ಆಗ್ತಿದೆ ಸೊ ಯಾರಾದರೂ ತಪ್ಪ ಗೂಟ ಒಂದು ಇರುವಂಥ ಪರ್ಸನ್ ಹೇಳಿದ್ರೆ ಕರೆ ಮಾಡಿ ಇವತ್ತು ನಾನು ಬೇಟೆ ಕೂಡ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಹಾಗೆಯೇ ಕಾರ್ ಸೆಲ್ಲರ್ನ ಕಾಮೆಂಟ್ಸ್ ನೋಡಿಕ್ಕೆ ಹೋದ್ರೆ ಎಕ್ಸಲೆಂಟ್ ಕಂಡೀಷನ್ ಕಾರ್ ಸರ್ಟಿಫೈಡ್ ಒಂದು ಕಾರ್ ಮತ್ತೆ ಲೆಸ್ ಡ್ರೈವನ್ ನಾನ್ ಆಕ್ಸಿಡೆಂಟಲ್ ಒಂದು ಕಾರ್ ಒರಿಜಿನಲ್ ಪೇಂಟ್ ಕೂಡ ಹೊಂದಿದೆ ಮತ್ತು ಅಲ್ಲಿ ವೀಲ್ಸ್ ಆಗಿರಬಹುದು ಫೈನಾನ್ಸ್ ಅವೈಲಬಲ್ ಇದೆ ರೇರ್ ವ್ಯೂ ಕ್ಯಾಮ್ರಾ ಕೂಡ ಅವೈಲಬಲ್ ಇದೆ ಮತ್ತೆ ರೋಡ್ ಸೈಡ್ ಅಸಿಸ್ಟೆಂಟ್ ಕೂಡ ಅವೈಲಬಲ್ ಇದೆ ಟೆಕ್ಸ್ ಡ್ರೈವ್ ಕೂಡ ಅವೈಲಬಲ್ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆಯೇ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಟೆನ್ ಲ್ಯಾಕ್ ತನಕ ಇದರ ಒಂದು ಪ್ರೈಸ್ ಆಗಿರುತ್ತೆ ಸೊ ಜೂನ್ ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನು ಆಲ್ಮೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡಿರ್ತಾರೆ ಸೊ ಆಲ್ಮೋಸ್ಟ್ ಕಿಲೋಮೀಟರ್ ನೋಡಿಕೋದ್ರೆ ಮೂವತ್ತ್ಮೂರು ಸಾವಿರ ಕಿಲೋಮೀಟರ್ ಕೂಡ ರನ್ನಿಂಗ್ ಆಗಿರುತ್ತೆ ಫ್ಯೂಲ್ ಟೈಪ್ ಪೆಟ್ರೋಲ್ ಇರುತ್ತೆ ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನುವಲ್ ಮತ್ತು ಸೆವೆನ್ ಗೇರ್ ಹೊಂದಿರುತ್ತೆ ಸೊ ನಂಬರ್ಸ್ ಆಫ್ ಓನರ್ ನೋಡಿಕೋದ್ರೆ ಫಸ್ಟ್ ಓನರ್ ಮತ್ತು ಇನ್ಶೂರೆನ್ಸ್ ಎಲ್ಲ ಕೂಡ ಎಕ್ಸ್ಪೈರ್ ಆಗಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಇದಿಷ್ಟು ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಮಾಹಿತಿ ಏನಾದರೂ ಇಷ್ಟ ಆದರೆ ಬಂದು ಲೈಕ್ ಮಾಡಿ ಮತ್ತು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು